ಜೈಲ ಹತ್ರ ಹೋಗ್ಬಿಟ್ರೆ ದೇವರ ಪ್ರಯತ್ನ ಮಾಡಿಬಿಟ್ರೆ ಅವ್ರನ್ನ ಬಿಟ್ಬಿಡ್ತಾರೆ. ಅವ್ರನ್ನ ಏನು ಇಲ್ಲ, ಜೈಲಾಧಿಕಾರಿಗಳಾಗಲಿ ನ್ಯಾಯಾಧೀಶರಾಗಲಿ ತ್ವರಿತವಾಗಿ ನ್ಯಾಯ ಅವರು ಬೇಲ್ ಕೊಡೋಕೆ ಮುಂಚೆ ಅವ್ರಿಗೆ ಶಿಕ್ಷೆ ಅಪರಾಧಿ ಪ್ರಕಟ ಆಗಿಬಿಡ್ಬೇಕು. ಅವ್ರಿಗೆ ನಾವೇ ಅಭಿನಮನೆ ಆಗಬೇಕು. ನಾವು ಟೈಮ್ ಪಾಸ್ ಹೋಗೋದಷ್ಟೇ, ಅವ್ರ ಅಭಿಮಾನಿ ಆಗೋದಕ್ಕಲ್ಲ ನಾವು ಹೋಗೋದು. ರಾಜ್ಕುಮಾರ್ ಅವ್ರಿಗಾಗಲಿ ವಿಷ್ಣುವರ್ಧನ್ಗಾಗಲಿ ಶಂಕರ್ನಾಗ್ ಅವರಾಗಲಿ ಅಂಬರೀಶ್ ಅವರಾಗಲಿ ಒಂದು ಕೇಸ್ ಆಗಿದೆಯಾ? ಅವ್ರ ಅಭಿಮಾನ ಮಾಡ್ತು ಅಂದರೆ ಏನು ಪ್ರಯೋಜನ? ಏನು ಪ್ರಯೋಜನ? ಸಮಾಜಕ್ಕೆ ದುಷ್ಟ ಅಷ್ಟೇ, ಬೇರೆ ಏನೂ ಇಲ್ಲ. ನನಗೇನಾಗತ್ತೆ? ಏನೂ ಆಗಲ್ಲ. ಇವಾಗ ಇನ್ನೊಂದು 9th September ಇದೆ, ಇಲ್ಲಿಲ್ಲ ಅಂದರೆ ಹೈಕೋರ್ಟು, ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಸುಪ್ರೀಂ ಕೋರ್ಟ್ ಹೋಗಿ ಬೇಲ್ ತಗೊಂಡ್ಬರ್ತೀನಿ. ಬೇಲ್ ತಗೊಂಡ್ಬಂದ್ಮೇಲೆ ಎಲ್ಲ ಮರ್ತೋಗ್ತಾರೆ. ಇವಾಗ ಕೊಲೆ ಆರೋಪದಲ್ಲಿ 8 ಆರೋಪಿಯಾಗಿ ದರ್ಶನ್ ಅವರು ಜೈಲ್ ಸೇರಿದ್ರು. ಅದಾದ್ಮೇಲೂ ಅಂದರೆ ಜೈಲಲ್ಲಿ ರಾಜ್ಯ ದಿಟ್ಟ, ನೀವು ನೋಡಿರ್ತೀರ ಅದು ಫೋಟೋ ಒಂದಷ್ಟು ವೈರಲ್ ಆಯಿತು, ಇಲ್ಲದಾಯಿತು ಅಂದರೆ ದುಡ್ಡು ಕೊಟ್ಟರೆ ಜೈಲಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಅಂತ ಫೋಟೋ ನೋಡಿ ಪ್ರೂವ್ ಆಯಿತು ಅದು. ಸೊ ಏನು ಅನಿಸುತ್ತೆ, ಆದರೂ ಕೂಡ ಇನ್ನೂ ಕೂಡ ಅಭಿಮಾನಿಗಳು ಎಚ್ಚೆತ್ತುಕೊಂಡಿಲ್ಲ? ಇನ್ನೂ ಜೈಲ್ ಹತ್ರ ಹೋಗೋದು, ಪರಪನಗರ ಹತ್ರ ಹೋಗೋದು, ಇವಾಗ ಶಿಫ್ಟ್ ಮಾಡೋ ಟೈಮಲ್ಲಿ ಅಲ್ಲಿ ಹೋಗೋದು, ಇದೆಲ್ಲ ಮಾಡ್ತಿದ್ದಾರೆ. ಏನು ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ ತುಂಬ? ಅವ್ರ ಉಚ್ಚ ಅಭಿಮಾನ ಅಷ್ಟೇ ಅದು. ಜೈಲ್ ಹತ್ರ ಹೋಗ್ಬಿಟ್ರೆ ದೇವರ ಪ್ರಯತ್ನ ಮಾಡಿಬಿಟ್ರೆ ಅವ್ರನ್ನ ಬಿಟ್ಬಿಡ್ತಾರೆ. ಅವ್ರನ್ನ ಏನು ಇಲ್ಲ, ಅಲ್ಲಿ ಒಳಗಡೆ ಭ್ರಷ್ಟ ಸಂಕೇತ ಜಾಸ್ತಿ ಇದೆ ಅಂದ್ಬಿಟ್ಟು ಆ ದುಡ್ಡುಗೂ ಆಸೆಗೋಸ್ಕರ ಇದು ಮಾಡ್ತಾರೆ. ನಾವು ನೋಡಿ 20-25 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀವಿ, 20-25 ಸಾವಿರ ರೂಪಾಯಿದಲ್ಲಿ ನೆಮ್ಮದಿ ಆಗಿಲ್ವಾ? ಅವ್ರು ಒಂದು 10 ವರ್ಷ ಗೌರ್ಮೆಂಟ್ ಸಂಬಳದಲ್ಲಿ ಸಂಪಾದನೆ ಮಾಡ್ತು ಅಂದರೆ ಆರಾಮಾಗಿ 70-80 ಸಾವಿರ ರೂಪಾಯಿ 1 ಲಕ್ಷ ಗಂಟ ಓಟಾಗುತ್ತೆ. ಆ ಇರೋ ದುಡ್ಡಲ್ಲಿ ನೀವು ಮನೇನ ಮೈಂಟೆನೆನ್ಸ್ ಮಾಡ್ಕೊಳ್ಳಿ. ಮನೆ ಮೈಂಟೆನೆನ್ಸ್ ಮಾಡ್ಕೊಳ್ಳಿದ್ರೆ ನೀವು ಇದೆಲ್ಲ ನೀವು ದುರಭ್ಯಾಸಗಳು ಕಲಿತ ಅಂದರೆ ಆ ದುರಭ್ಯಾಸಗಳಿಗೆ ಇವರು ದರ್ಶನ ಅಂತ ಬರ್ತಲ್ಲ, ದರ್ಶನ್ ಕಡೆಯವ್ರು ಅಂತಲ್ಲ, ಯಾರು ಎಷ್ಟೇ ಕೊಟ್ಲಿ ಕೋಟಿ ಕೊಟ್ಲಿ ಕೋಟಿ ಕೂಡ ನಿಮ್ಗೆ ಕಡಿಮೆನೆ. ಅಂದ್ರೆ ನೀವು ದರ್ಶನ್ ಅವರು ಜೈಲಲ್ಲಿ ಕುತ್ಕೊಂಡಿರೋದು ಫೋಟೋ ನೋಡಿರ್ತೀರ, ತುಂಬಾ ವೈರಲ್ ಆಯ್ತು. ಅಂದ್ರೆ 8 ಆರೋಪಿಯಾಗಿ ಕೊಲೆ ಆರೋಪದ ಮೇಲೆ ಜೈಲ್ ಸೇರಿದ್ರು ಕೂಡ ಆ ಫೋಟೋ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು? ಕಾನೂನು ಬಗ್ಗೆ ಭಯ ಇಲ್ಲ ಅವ್ರಿಗೆ, ಕಾನೂನು ಬಗ್ಗೆ ಭಯ ಇಲ್ಲ. ನನಗೇನಾಗತ್ತೆ ಬಿಡು ಅಂದ್ಬಿಟ್ಟು, ನನಗೇನಾಗತ್ತೆ? ಏನೂ ಆಗಲ್ಲ. ಇವಾಗ ಇನ್ನೊಂದು 9th September ಇದೆ, ಇಲ್ಲಿಲ್ಲ ಅಂದ್ರೆ ಹೈಕೋರ್ಟು, ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಸುಪ್ರೀಂ ಕೋರ್ಟ್ ಹೋಗಿ ಬೇಲ್ ತಗೊಂಡ್ಬರ್ತೀನಿ. ಬೇಲ್ ತಗೊಂಡ್ಬಂದ್ಮೇಲೆ ಎಲ್ಲ ಮರ್ತೋಗ್ತಾರೆ. ಎಲ್ಲ ಮರ್ತೋದ್ಮೇಲೆ ಅವ್ರಿಗೆ ಯಾವಾಗಲೋ ಜೈಲ್ ಶಿಕ್ಷೆ ಆಗುತ್ತೆ, 5 ವರ್ಷ ಜೈಲ್ ಶಿಕ್ಷೆ. ಇವಾಗ ಎಷ್ಟಿದ್ದಾರೆ, ಅವ್ರ ಕೋರ್ಟ್ಗೆ ಎಷ್ಟಲ್ಲಿದ್ದಾರೆ ಅದೆಲ್ಲ ಲೆಕ್ಕ ಮಾಡಿ ಕಳಿಸ್ಬಿಡ್ತಾರೆ ಅದನ್ನೆಲ್ಲ. ಅದನ್ನ ಯಾಕೆ ಕಳಿಬೇಕು? ತಿರುಪು ಬಂದ್ಮೇಲೆ ಕೂಡ ಅವ್ರು ಎಷ್ಟು 5 ವರ್ಷ ಜೈಲ್ ಆಗಿದೆ, 5 ವರ್ಷ ಜೈಲ್ಗೆಲ್ಲಿ ಕೂಡಿಸ್ತಾ ಅಂದರೆ ಅವ್ರನ್ನ, ಆವಾಗ ಅಪರಾಧಿ ಮಾಡೋದಕ್ಕೆ ಭಯ ಬರುತ್ತೆ. ಆ ಭಯನೇ ಇರೋಲ್ಲ. ಎಲ್ಲಿ ಯಾರು ಯಾವ ಜಡ್ಜು ಯಾವ ಲಾಯರ್ಸು ಲಾಯರ್ಗಳಿಗೆ ಕೇಸ ತಗೋಬಾರ್ದು. ಅವರು ಅವ್ರ ಕೇಸ್ ತಗೊಂಡು ಈ ಅಪರಾಧಕ್ಕೆ ಅವರು ಸಾಥ್ ಕೊಟ್ಟು ಅಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಆಗತ್ತೆ ಅಂತ ನೇರೆ ಬರುತ್ತೆ ಎಲ್ಲರಿಗೂ. ನನಗೆ ಇವಾಗ ಪೊಲೀಸರು 500 ರೂಪಾಯಿ ದಂಡ ಹಾಕ್ತಾರೆ ಅಂದ್ಬಿಟ್ಟು ಸಿಗ್ನಲ್ ಜಂಪ್ ಮಾಡಲ್ಲ, ನಾನು ಸಿಗ್ನಲ್ ಜಂಪ್ ಮಾಡಲ್ಲ. ಏನಕ್ಕಂದ್ರೆ ನಾನು ಒಂದಿನ ಸಂಪಾದನೆ, ಅದು ಅಪ್ಪಿತಪ್ಪಿ ನಾನು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪೊಲೀಸರು ಸುಮ್ಮನೆ ಇದ್ದರೆ ನನಗೆ ಪೊಲೀಸರ ಬಗ್ಗೆ ಭಯ ಹೊಟ್ಟೋಗತ್ತೆ ನನಗೆ. ನಾನು ಅವ್ರ ಮುಂದೆ ಜಂಪ್ ಮಾಡ್ಕೊಂಡು ಹೋಗ್ತೀನಿ, ಏನೋ ಯಾವ ಮಾಡ್ಕೋತಿ ಮಾಡ್ಕೋವಾಗ ಅಂದ್ಬಿಟ್ಟು ನನಗೆ ಭಯ ಇದೆ. ನಾನು ಸಿಗ್ನಲ್ ಜಂಪ್ ಮಾಡ್ತೀನಿ, ನೋ ಪಾರ್ಕಿಂಗ್ ನಿಲ್ಸಲ್ಲ, ಒನ್ ವೇದಲ್ಲಿ ಹೋಗಲ್ಲ, ನಮಗೆ ಭಯ ಇದೆ. ಆ ಭಯ ಅವ್ರಿಗೆ ಬರಬೇಕು ಅಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಯಾರೂ ಬೆಂಬಲಿಸಬೇಡಿ. ಜೈಲಾಧಿಕಾರಿಗಳಾಗಲಿ ನ್ಯಾಯಾಧೀಶರಾಗಲಿ ತ್ವರಿತವಾಗಿ ನ್ಯಾಯ ಅವರು ಬೇಲ್ ಕೊಡೋಕೆ ಮುಂಚೆ ಅವ್ರಿಗೆ ಶಿಕ್ಷೆ ಅಪರಾಧಿ ಪ್ರಕಟ ಆಗಿಬಿಡ್ಬೇಕು. ಅವ್ರಿಗೆ ಬೇಲ್ ಬರೋಕ್ಕೆ ಮುಂಚೆ ಅಪರಾಧಿ ಪ್ರಕಟ ಆಗೋಯ್ತು ಅಂದರೆ ಇವಾಗ 2-3 ತಿಂಗಳು ಆಗೋಯ್ತು ಹೆಚ್ಚು ಕಡಿಮೆ, ಇನ್ನೂ ಟೈಮ್ ಬೇಕಾ? ಅವ್ರು ಮಾಡಿರೋದಕ್ಕೆ ಎಲ್ಲ ಎವಿಡೆನ್ಸ್ ಸಿಕ್ಕಿದೆ, ಗೋಡನಲ್ಲಿ ಸಾಯಿಸಿದಕ್ಕೆ ಎವಿಡೆನ್ಸ್ ಸಿಕ್ಕಿದೆ, ಅವ್ರ ಮನೆಯಲ್ಲಿ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಅಲ್ಲಿ ಇನ್ನು ಯಾಕೆ ತಡ? ಈ ಕಾನೂನು ಕೋರ್ಟಲ್ಲಿ ತಡ ಆಗ್ತಾ ಇರೋದು ಹೋಗಿ 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 ಇನ್ನೊಂದು 2 ದಿನ ಇವಲ್ಲೇ ಅರ್ಧ ಮುಕ್ಕಾಲು ಮರ್ತೋಗ್ಬಿಟ್ಟವ್ರೆ. ಇನ್ನೊಂದು ಅವ್ರೇನೋ ಬೇಲಲ್ಲಿ ಆಚೆ ಬಂತು ಅಂದರೆ ಒಂದು ಫಿಲಮ್ ರಿಲೀಸ್ ಆಯಿತು ಅಂದರೆ ಎಲ್ಲರಿಗೂ ಯಾರಿಗೂ ಗೊತ್ತಾಗಲ್ಲ. ದರ್ಶನ್ ಏನೂ ಮಾಡಿಲ್ಲ ಅನ್ಕೊತಾರೆ ಅಷ್ಟೇ, ದರ್ಶನ್ದು ಒಂದು ಫಿಲಮ್ ಶೂಟಿಂಗ್ ಅಷ್ಟೇ. ಆ ಫಿಲಮ್ ಶೂಟಿಂಗಲ್ಲಿ ಅದು ಬಂದರು ಹೋದರು, ಫಿಲಮ್ ಶೂಟಿಂಗ್ ಆಯಿತು ಬಿಟ್ಟರು ರಿಲೀಸ್ ಆಯಿತು ಅಂತ ಬಿಟ್ಬಿಡ್ತಾರೆ ಅಷ್ಟೇ. ನಾವು ನಮ್ಗೆ ಯಾಕೆ ದರ್ಶನ್ ಬೇಕು? ನಾವು ದುಡ್ಡು ಕೊಡಲ್ವೇ ದರ್ಶನ್ ಫಿಲಮ್ ನೋಡೋದಕ್ಕೆ? ದುಡ್ಡು ಕೊಡ್ತೀವಲ್ವಾ? ನಾವೇ ಅಭಿನಮನೆ ಆಗಬೇಕು. ನಾವು ಟೈಮ್ ಪಾಸ್ ಹೋಗೋದಷ್ಟೇ, ಅವ್ರ ಅಭಿಮಾನಿ ಆಗೋದಕ್ಕಲ್ಲ ನಾವು ಹೋಗೋದು. ನಮಗೆ ದುಡ್ಡು ಬೇಕು, ಅವ್ರಿಗೆ ದುಡ್ಡು ಬೇಕು, ದುಡ್ಡು ಕೊಡ್ತೀವಿ, ಫಿಲಿಂಗ್ ಹೋಗ್ತೀವಿ, ಬರ್ತೀವಿ, ಅಲ್ಲೇ ಮರ್ತೋಗ್ಬಿಡ್ಬೇಕು ಅದನ್ನು. ಅಲ್ಲಿ ಮರ್ತೋಗ್ಬಿಡ್ತು ಅಂದರೆ ಆಯಿತು. ಇವಾಗ ಅಣ್ಣವ್ರನ್ನ ಯಾಕೆ ನೆನೆಸ್ಕೋತಾರೆ? ನನಗೂ ಗೊತ್ತಿರಲಿಲ್ಲ. ಒಂದು ಬಾರ್ದು ಇನಾಗ್ರೇಷನ್ ಕಟ್ ಮಾಡೋದಕ್ಕೆ ಅವ್ರಿಗೆ ಯಾರೋ ಒಬ್ಬ ಅಭಿಮಾನಿ ಹೇಳಿದ್ರು ಅಂದ್ಬಿಟ್ಟು ಅವರು ಅದನ್ನು ಇನಾಗ್ರೇಷನ್ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡ್ಕೊಂಡ್ರು. ಯಾಕೆ ಮಾಡ್ಕೊಂಡ್ರು? ಅವ್ರನ್ನ ಜೀವನದಲ್ಲಿ ಆದರ್ಶ ತಗೊಳ್ಳಿ. ಒಂದು ಬಾಟ್ಲ್ದು ಅಡ್ವರ್ಟೈಸ್ಮೆಂಟ್ ಹೋಗ್ತೀರಾ ಅಂದರೆ
ನೀವೇ ಕೇಳಿದ್ರು ಕೂಡ ಬಾಟ್ಲದು, ನಾನು ಅವ್ರ ಅಭಿಮಾನಿ ಆಗಿರೋದ್ರಿಂದ ನಮ್ಮ ಅಣ್ಣವರೇ ಬೇಡ ಅಂದ್ರು, ನಮಗೆ ಬೇಡ ಅಮ್ಮ ನಾವು ಬರೋದಿಲ್ಲ ಅಂತ ಹೇಳ್ತಾ ಇದ್ವಿ, ನಮಗೆ ಬೇಡ ಅಂತ ಇದ್ವಿ. ಆ ಅಭಿಮಾನ ಬೆಳೆಸ್ಕೊಳ್ಳಿ. ಒಂದು ಕೆಟ್ಟ ಅಭ್ಯಾಸ ಕೆಟ್ಟವ್ರನ್ನ ಬೆಂಬಲಿಸೋದು ಬೇಡ. ಒಳ್ಳೆಯವರು ಅವರು ಏನು ಮಾಡ್ತಾಯಿದ್ರು, ಬೆಳಗ್ಗೆ ಯೋಗ ಮಾಡ್ತಾಯಿದ್ರು, ನೀವು ಯೋಗ ಮಾಡಿ, ಒಬ್ರಿಗೊಂದು ತೊಂದರೆ ಮಾಡಿಲ್ಲ, ಒಬ್ರಿಗೊಂದು ಕೇಸ್ ಹಾಕಿಲ್ಲ. ರಾಜ್ಕುಮಾರ್ ಅವ್ರಿಗಾಗಲಿ, ವಿಷ್ಣುವರ್ಧನ್ಗಾಗಲಿ, ಶಂಕರ್ನಾಗ್ ಅವರಾಗಲಿ, ಅಂಬರೀಷ್ ಅವರಾಗಲಿ, ಒಂದು ಕೇಸ್ ಆಗಿದೆಯಾ? ಅಂಥವ್ರನ್ನ ಅಭಿಮಾನ ಮಾಡಿ, ಅಂಥವ್ರಿಗೆ ಇನ್ನೊಂದು ನಾಲ್ಕು ಜನ ಬರೋದಕ್ಕೆ ಅವ್ರಿಗೆ ಅವಕಾಶ ಸಿಗತ್ತೆ. ಇಂಥವ್ರನ್ನ ಅಭಿಮಾನ ಮಾಡ್ದಂದ್ರೆ ನಾವು ಕಳ್ಳರು ಸುಳ್ಳರು ರೋಡಿಗಳನ್ನು ಡಾನ್ಗಳನ್ನ ಅಭಿಮಾನ ಮಾಡ್ದಂಗೆ. ಅವ್ರು ಅಭಿಮಾನ ಮಾಡ್ತು ಅಂದರೆ ಏನು ಪ್ರಯೋಜನ? ಏನು ಪ್ರಯೋಜನ? ಸಮಾಜಕ್ಕೆ ದುಷ್ಟ ಅಷ್ಟೇ, ಬೇರೆ ಏನೂ ಇಲ್ಲ. ಬೀಟ್ಲೆಸ್ ಕರ್ನಾಟಕ.